ರಾಜ್ಯದಲ್ಲಿ ಬೆಂಬಿಡದೆ ಕಾಡುತ್ತಿರುವ ಆಕ್ಸಿಜನ್ ಕೊರತೆಯನ್ನು ನೀಗಿಸುವುದಾಗಿ ಬಹರೇನ್ ರಾಷ್ಟ್ರದಿಂದ 40 ಮೆಟ್ರಿಕ್ ಟನ್ ದವರೂಪದ ಆಕ್ಸಿಜನ್ ರಾಜ್ಯಕ್ಕೆ ತರಿಸಲಾಗಿದೆ. ಬಹರೇನ್ನ VDFRMS ಆಸ್ಪತ್ರೆಯಿಂದ ತರಿಸಲಾಗಿದ್ದು ಭಾರತದ ನೌಕಾಪಡೆಯ INS ಮೂಲಕ ಬಂದ ಆಕ್ಸಿಜನ್ ಅನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ರೆಡ್ ಕ್ರಾಸ್ ಸಂಸ್ಥೆಯ ಮೇಲ್ವಿಚಾರಣೆಯಲ್ಲಿ ಮಂಗಳೂರಿನ ಬಂದರಿಗೆ ಬಂದಿಳಿದಿದೆ. ಈಗಾಗಲೇ ಆಕ್ಸಿಜನ್ ಅನ್ನು ಸರ್ಕಾರಕ್ಕೆ ಹಸ್ತಾಂತರಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ವಿವಿಧ ರಾಜ್ಯಗಳಲ್ಲಿ ಎದುರಾಗಬಹುದಾದ ತುರ್ತು ಪರಿಸ್ಥಿತಿಯ ಆದ್ಯತೆಯ ಮೇರೆಗೆ ಆಕ್ಸಿಜನ್ ಸರಬರಾಜು ಮಾಡಲು ಸರ್ಕಾರ ನಿರ್ಧರಿಸಿದೆ.